ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ರೀಸೆಂಟ್ ಆಗಿ ತೆಲುಗಿನಲ್ಲಿ ರಿಲೀಸ್ ಆಗಿರುವಂತಹ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ ಥ್ರಿಲ್ಲರ್ ಮೂವಿ ಆದಂತಹ ರುದ್ರಂಗಿ ಸಿನಿಮಾದ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಈ ಸಿನಿಮಾದ ಕತೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಡೀತದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಟೈಮಲ್ಲಿ ತೆಲಂಗಾಣ ಪ್ರಾಂತ್ಯಕ್ಕೆ ಮಾತ್ರ ಸ್ವಾತಂತ್ರ್ಯ ಬಂದಿರೋದಿಲ್ಲ. ಅಂತಹ ತೆಲಂಗಾಣ ಪ್ರಾಂತ್ಯದ ರುದ್ರಂಗಿ ಎಂಬ ಊರಿನಲ್ಲಿ ಏನ್ ನಡೀತು ಎಂಬುದೇ ಈ ಸಿನಿಮಾದ ಕತೆ. ಸೀನ್ ಓಪನ್ ಮಾಡಿದ್ರೆ ರುದ್ರಂಗಿ ಎಂಬ ಗ್ರಾಮದ ಪ್ರಜೆಗಳು ಒಬ್ಬ ಯುವತಿಯನ್ನ ಜ್ವಾಲಾಮುಖಿ ಎಂಬ ದೊರೆಸಾನಿ ಹತ್ರಕ್ಕೆ ಕರ್ಕೊಂಡೋಗಿ ಮಲ್ಲೇಶ್ ಮಗಳನ್ನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಬಂದಿದ್ದಂತ ಯುವತಿ ಆ ಊರಿನ ಪ್ರಜೆಗಳನ್ನ ಮತ್ತು ದೊರೆಸಾನಿಯಾದ ಜ್ವಾಲಾಮುಖಿಯನ್ನ ನೋಡಿ ನನ್ನ ತಂದೆಯಾದಂತ ಮಲ್ಲೇಶ್ ಹೋರಾಡಿದ್ದೆ ಈ ಜ್ವಾಲಾಮುಖಿಯ ವಿರುದ್ಧ ಹಾಗೂ ಈ ಕುಟುಂಬದ ದೌರ್ಜನ್ಯದ ವಿರುದ್ಧ, ಹಾಗಾಗಿ ನನ್ನ ನ್ಯಾಕಿಲ್ ಕರ್ಕೊಂಡು ಬಂದ್ರಿ ಅಂತಾಳೆ. ಅದನ್ನ ಕೇಳಿದಂತ ಜ್ವಾಲಾಮುಖಿ, ನೀನೇನು ಭಯಪಡೋದಕ್ಕೆ ಹೋಗ್ಬೇಡ, ನಿನ್ನ ಜನ್ಮದ ಬಗ್ಗೆ ನಿನಗೆ ತಿಳಿಯದಂತ ರಹಸ್ಯವನ್ನ ಹೇಳೋದಕ್ಕಂತಲೇ ಇಲ್ಲಿಗೆ ಕರೆಸಿದೀನಿ ಅಂತ ಹೇಳ್ತಾಳೆ. ಆನಂತರ ಈ ಸಿನಿಮಾದ ಫ್ಲಾಶ್ ಬ್ಯಾಕ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸುಮಾರು ವರ್ಷಗಳ ಹಿಂದೆ ಮೈಸಿ ಎಂಬಂತ ಅಜ್ಜ ಅಲ್ಲೇ ಆಟವಾಡ್ತಾ ಇದ್ದಂತಹ ಮಲ್ಲೇಶ್ ಮತ್ತು ಬುಜ್ಜಮ್ಮ ಎಂಬಂತಹ ಚಿಕ್ಕ ಹುಡುಗ ಮತ್ತು ಹುಡುಗಿಯನ್ನ ಹತ್ರಕ್ಕೆ ಕರೆದು ಅವರಿಗೆ ಏನೇನು ಹೇಳಿ ಬಾಲ್ಯ ವಿವಾಹವನ್ನ ಮಾಡ್ತಾನೆ ಮತ್ತು ಈ ಬದುಕಿನಲ್ಲಿ ನೀವು ಯಾವಾಗ್ಲೂ ಕೂಡ ತುಂಬಾ ಖುಷಿಯಾಗಿರ್ಬೇಕು ಅಂತ ಅವರಿಗೆ ಆಶೀರ್ವಾದ ಮಾಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಆ ಸೀಮೆಯ ದೊರೆಯ ಮನುಷ್ಯರು ಅಲ್ಲಿಗೆ ಬಂದು ಮೈಸಿಯನ್ನ ದೊರೆಯ ಮನೆಯಲ್ಲಿ ಕೆಲಸ ಮಾಡೋದಕ್ಕಂತ ಕರೀತಾರೆ. ಅದಕ್ಕೆ ಆ ವಯಸ್ಸಾದಂತ ಮುದುಗ ಮೈಸಿ ಹೇಳ್ತಾರೆ, ನಾನು ನನ್ನ ಎತ್ತುಗಳನ್ನ ಈಗಾಗ್ಲೇ ಮಾರ್ಕೊಂಡಿದ್ದೀನಿ, ನನಗೂ ಕೂಡ ವಯಸ್ಸಾಯ್ತು, ಹಾಗಾಗಿ ನಾನು ಅಲ್ಲಿಗೆ ಕೆಲ್ಸಕ್ಕೆ ಬರೋದಕ್ಕಾಗಲ್ಲ ಅಂತಾನೆ. ಆಗ ದೊರೆ ಕಡೆಯ ಮನುಷ್ಯರು ಮೈಸಿಯನ್ನ ಜೀಪ್ಗೆ ಕಟ್ಟಿ ಅಲ್ಲಿಂದ ಎಳ್ಕೊಂಡು ಬರ್ತಾರೆ ಮತ್ತು ದೊರೆಯ ಅರಮನೆಯ ಮುಂದಿನ ಕಂಬಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡತೊಡಗ್ತಾರೆ. ಆಗ ಅಲ್ಲಿಗೆ ಓಡೋಡಿ ಬಂದಂತಹ ಚಿಕ್ಕ ಹುಡುಗ ಮಲ್ಲೇಶ್ ಮತ್ತು ಬುಜ್ಜಮ್ಮ ಇಬ್ಬರು ಕೂಡ ಆ ಭುಜಂಗರಾವ್ ದೊರೆಯ ಕಾಲುಗಳನ್ನು ಹಿಡ್ಕೊಂಡು ನಮ್ಮ ಅಜ್ಜನನ್ನ ಬಿಟ್ಬಿಡಿ ಅಂತ ಬೇಡಿಕೊಳ್ತಾರೆ. ಆದ್ರೆ ದೊರೆಯಾದಂತ ಭುಜಂಗರಾವ್ ಅವರ ತಾತ ಮೈಸಿಯನ್ನ ಬಿಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ಸಿಟ್ಟಾಗಿ ಹೋದಂತ ಮಲ್ಲೇಶ್ ತನ್ನ ಹತ್ರ ಇದ್ದಂತ ಕ್ಯಾಟರ್ ಬಿಲ್ಲಿಂದ ಅಲ್ಲಿದ್ದವರೆಲ್ಲರಿಗೂ ಕೂಡ ಗುರಿ ಇಟ್ಟು ಹೊಡಿತಾನೆ ಮತ್ತು ಒಂದಷ್ಟು ಮಣ್ಣನ್ನು ತೆಗೆದುಕೊಂಡು ಅಲ್ಲಿದ್ದವರ ಕಣ್ಣುಗಳಿಗೆ ಎರಚಿ ನಂತರ ತನ್ನ ತಾತ ಮೈಸಿ ಹತ್ರಕ್ಕೆ ಬಂದು, ತಾತ ಇಲ್ಲಿಂದ ಹೊರಟೋಗ್ಬಿಡೋಣ ಬಾ ಅಂತ ಕೇಳತೊಡಗ್ತಾನೆ. ಅದಕ್ಕೆ ಆ ವಯಸ್ಸಾದಂತ ಮುದುಕ ಮೈಸಿ ಹೇಳ್ತಾನೆ, ಮಲ್ಲೇಶ್ ನೀನು ಇಲ್ಲಿಂದ ಓಡೋಗ್ಬಿಡು, ಒಂದ್ ವೇಳೆ ನೀನೇನಾದ್ರೂ ಇವ್ರ ಕೈಗೆ ಸಿಕ್ಕಿದ್ರೆ ನಿನ್ನ ಹೊಡೆದು ಸಾಯಿಸ್ಬಿಡ್ತಾರೆ, ನನಗಂತೂ ವಯಸ್ಸಾಯ್ತು, ನನ್ನಿಂದ ನಡೆಯೋದಕ್ಕಾಗಲ್ಲ, ಹಾಗಾಗಿ ನೀನು ಇಲ್ಲಿಂದ ಹೊರಟೋಗು ಅಂದಾಗ ಮಲ್ಲೇಶ್ ಅಲ್ಲಿಂದ ಕಾಡೊಳಕ್ಕೆ ಓಡಿ ಹೋಗ್ತಾನೆ. ಆನಂತರ ದೊರೆ ಕಡೆಯವರು ಮೈಸಿಯನ್ನ ಚೆನ್ನಾಗಿ ಹೊಡೆದು ಕೊಂದು ಹಾಕ್ತಾರೆ. ಆಗ ಭುಜಂಗರಾವ್ ಪಕ್ಕದಲ್ಲಿದ್ದಂತ ಮಹಿಳೆಯನ್ನ ಹತ್ರಕ್ಕೆ ಕರೆದು ಆ ಚಿಕ್ಕ ಹುಡುಗಿ ಬುಜ್ಜಮ್ಮಳನ್ನ ಅವಳಿಗೆ ಒಪ್ಪಿಸಿ, ಇವಳನ್ನ ಚೆನ್ನಾಗಿ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡು, ಇವಳು ದೊಡ್ಡವಳಾದ್ಮೇಲೆ ನಾನೇ ಇವಳನ್ನ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಆನಂತರ ಅವನು ತಕ್ಷಣ ತನ್ನ ಜನರತ್ತ ತಿರುಗಿ, ಆ ಭೀಮರಾವ್ ದೇಶ್ಮುಖ್ ನನಗೆ ಮೋಸ ಮಾಡಿ ಈ ಬಯಲು ಸೀಮೆಗೆ ದೊಡ್ಡ ದೊರೆಯಾಗಿ ಹೋದ, ಆದ್ರೆ ನಾನು ಇಲ್ಲಿವರೆಗೂ ಕೂಡ ಚಿಕ್ಕ ದೊರೆಯಾಗಿನೇ ಉಳಿದ್ಬಿಟ್ಟೆ, ಹಾಗಾಗಿ ಆ ಭೀಮರಾವ್ನನ್ನ ಇವತ್ತೇ ಎಲ್ಲರೂ ಸೇರಿ ಮುಗಿಸ್ಬಿಡಿ ಅಂತ ಆಜ್ಞೆ ಮಾಡ್ತಾನೆ. ಇನ್ನು ಈ ಕಡೆ ಭೀಮರಾವ್ ದೇಶ್ಮುಖ್ ಬೇಟೆಗಂತ ಕಾಡಲ್ಲಿ ಅಲಿತಾ ಇರಬೇಕಾದ್ರೆ ಭುಜಂಗರಾವ್ ಕಡೆ ಮನುಷ್ಯರು ಭೀಮರಾವ್ಗೆ ಬಲಿಯನ್ನ ಹಾಕಿ ಅವನನ್ನ ಹಿಡಿದುಕೊಳ್ತಾರೆ. ನಂತರ ಕತ್ತಿಯನ್ನ ತೆಗೆದುಕೊಂಡು ಇನ್ನೇನು ಅವನನ್ನ ಕೊಲ್ಲಬೇಕು ಅಂತ ಹೋಗ್ಬೇಕಾದ್ರೆ ಕಾಡೊಳಗೆ ಅಡ್ಕೊಂಡಿದ್ದಂತಹ ಆ ಚಿಕ್ಕ ಹುಡುಗ ಮಲ್ಲೇಶ್ ಕ್ಯಾಟರ್ ಬಿಲ್ಲಿಂದ ಭೀಮರಾವ್ನನ್ನ ಇಟ್ಕೊಂಡಿದ್ದವರ ತಲೆಗೆ ಗುರಿಟ್ಟು ಹೊಡಿತಾನೆ. ಇದರಿಂದಾಗಿ ಅವರು ಭೀಮರಾವ್ನನ್ನ ಇಟ್ಕೊಂಡಿದ್ದಂತ ಹಿಡಿತ ತಪ್ಪಿ ಕೆಳಕ್ಕೆ ಬೀಳ್ತಾರೆ. ಭೀಮರಾವ್ ಭುಜಂಗರಾವ್ ಕಡೆ ಮನುಷ್ಯರೆಲ್ಲರನ್ನು ಕೂಡ ಕೊಂದು ಹಾಕ್ತಾನೆ. ಹಾಗೆ ತನಗೆ ಸಹಾಯ ಮಾಡಿದ್ದಕ್ಕಾಗಿ ಭೀಮರಾವ್ ಮಲ್ಲೇಶ್ನನ್ನ ತನ್ನ ಜೊತೆ ಕರೆದುಕೊಂಡು ತನ್ನ ಅರಮನೆಗೆ ಬರ್ತಾನೆ. ಆ ಟೈಮಲ್ಲಿ ಭೀಮರಾವ್ನ ದೊಡ್ಡ ಹೆಂಡತಿಯಾದಂತಹ ಮೀರಾಬಾಯಿ ಈ ಮಲ್ಲೇಶ್ ಅನ್ನುವಂತ ಹುಡುಗ ತನ್ನ ಗಂಡನ ಪ್ರಾಣವನ್ನ ಕಾಪಾಡ್ದ ಅಂತ ತಿಳಿದು ಅವನಿಗೆ ಊಟವನ್ನ ಬಡಿಸಲು ಹೋಗ್ತಾಳೆ. ಆಗ ಅಲ್ಲಿಗೆ ಬಂದಂತ ಭೀಮರಾವ್ ಈ ಕೀಳು ಜಾತಿಯವನನ್ನ ನನ್ನ ಪಕ್ಕದಲ್ಲಿ ಹಾಕೊಳಿಸ್ತೀಯ, ಕೆಳಗಡೆ ಕೂರಿಸಿ ಊಟ ಹಾಕುವಂತಾನೆ. ಈ ಭೀಮರಾವ್ ಎಷ್ಟು ಕೆಟ್ಟ ವ್ಯಕ್ತಿ ಅಂದ್ರೆ ತನ್ನ ಪ್ರಾಣವನ್ನ ಕಾಪಾಡಿದ್ದನೆಂದು ಆ ಚಿಕ್ಕ ಹುಡುಗನನ್ನ ಮನೆಗೆ ಕರ್ಕೊಂಡು ಹೋದ್ರೂ ಕೂಡ ಅವನನ್ನ ಕೀಳು ಜಾತಿಯವನೆಂದೇ ನೋಡ್ತಾ ಇರ್ತಾನೆ. ಆನಂತರ 15 ವರ್ಷಗಳು ಕಳೆದು ಹೋಗ್ತವೆ. ಹಾಗೊಂದು ಟೈಮಲ್ಲಿ ಭೀಮರಾವ್ ಜ್ವಾಲಾಮುಖಿಯನ್ನ ಎರಡನೇ ಮದುವೆಯಾಗಿ ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತು ತನ್ನ ಮೊದಲನೇ ಹೆಂಡತಿ ಮೀರಾಬಾಯಿ ಹತ್ರ ಮಾತಾಡ್ತಾ, ನಾನೀಗ ಎರಡನೇ ಮದುವೆಯಾಗಿ ಬಂದಿದ್ದೀನಿ, ಅದು ಕೂಡ ನಿನ್ನ ಅನುಮತಿಯಿಂದಲೇ ನಾನು ಎರಡನೇ ಮದುವೆಯಾಗಿದ್ದೀನಿ ಅಂತ ಈ ಊರಿನ ಜನಕ್ಕೆ ಹೇಳು, ಇಲ್ಲಾಂದ್ರೆ ನಿನ್ನನ್ನು ಕೂಡ ಕುಂದಾಕ್ತೀನಿ ಅಂತ ಹೇಳಿದಾಗ ಮೀರಾಬಾಯಿ ಬಂಗಲೆಯಿಂದ ಹೊರಕ್ಕೆ ಬರ್ತಾಳೆ ಮತ್ತು ಅಲ್ಲಿ ಸೇರಿದ್ದಂತ ಜನರೆದುರಲ್ಲಿ ನನಗೆ ಮಕ್ಕಳಾಗದೆ ಇದ್ದುದರಿಂದ ನಾನೇ ದೊರೆಗೆ ಎರಡನೇ ಮದುವೆಯನ್ನ ಮಾಡ್ಕೊ ಅಂತ ಹೇಳಿದ್ದೇನೆ, ಹಾಗಾಗಿ ಇದರಲ್ಲಿ ದೊರೆಯ ಯಾವುದೇ ತಪ್ಪು ಇಲ್ಲ ಅಂತ ಹೇಳ್ತಾಳೆ. ಇನ್ನು ದೊರೆಯ ಎರಡನೇ ಹೆಂಡತಿಯಾದಂತಹ ಜ್ವಾಲಾಮುಖಿ ಬಹಳ ದುರಂಕಾರಿ ಹಾಗೂ ಚಂಬದ ಕೋಳಿ. ಆಕೆಯ ಊರಿನ ಪ್ರಜೆಗಳೆದುರು ಬಂದು, ನಿಮ್ಮ ದೊರೆ ನನ್ನನ್ನ ದೇವತೆ ಅಂತಾನೆ, ಹಾಗಾದ್ರೆ ನಿಮಗೆಲ್ಲರಿಗೂ ಸಹ ನಾನು ದೊಡ್ಡ ದೇವತೆನೇ ಅಲ್ವಾ ಅಂತಾಳೆ.
ಆ ರಾತ್ರಿ ಜ್ವಾಲಾಮುಖಿ ಭೀಮರಾವ್ ದೇಶಮುಖ್ನ ರೂಮ್ನೊಳಕ್ಕೆ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಾಗ್ಲೇ ಭುಜಂಗರಾವ್ನ ಜನರು ಒಳಕ್ಕೆ ಬಂದು ಭೀಮರಾವ್ನನ್ನ ಕವರ್ ಮಾಡ್ತಾರೆ. ಆಗ ಅವರೆಲ್ಲರ ಮೇಲೆ ಹೋರಾಟಕ್ಕೆ ನಿಂತಂತಹ ಜ್ವಾಲಾಮುಖಿ ಎಲ್ಲರನ್ನು ಕೂಡ ಚಾಕುವಿನಿಂದ ತಿವಿದು ಕೊಂದು ಹಾಕ್ತಾಳೆ. ಈ ದಾಳಿಯಿಂದ ಆಕ್ರೋಶಿತನಾದಂತಹ ಭೀಮರಾವ್ ತನ್ನ ಬಲಗೈಯಾದಂತಹ ಮಲ್ಲೇಶ್ನನ್ನ ಕರೆದು ಆ ಭುಜಂಗರಾವ್ನನ್ನ ಒಡೆದು ನನ್ನ ಹತ್ರ ಹೇಳ್ಕೊಂಡ್ ಬಾ ಅಂತ ಹೇಳ್ತಾನೆ. ಇದರಿಂದಾಗಿ ಮಲ್ಲೇಶ್ ಭುಜಂಗರಾವ್ನ ಮನೆಗೆ ನುಗ್ತಾನೆ, ಅವನನ್ನ ಒಡೆದು ಎಳೆದುಕೊಂಡು ಹೋಗ್ತಾನೆ. ಆಗ ಭೀಮರಾವ್ ಭುಜಂಗರಾವ್ನನ್ನ ಕೊಂದು ಹಾಕಿ ನಂತರ ಮಲ್ಲೇಶ್ ಕಡೆ ತಿರುಗಿ ನೀನು ನಿಜವಾಗ್ಲೂ ನನ್ನ ಶಕ್ತಿ ಅಂತ ಹೇಳಿ ನಿನಗೇನು ಬೇಕೋ ಕೇಳು ಅಂತಾನೆ. ಆಗ ಮಲ್ಲೇಶ್ ಹೇಳ್ತಾನೆ, ನನಗೇನು ಬೇಡ ದೊರೆ, ರುದ್ರಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಹಾಗಾಗಿ ನಿಮ್ಮ ಕೆರೆಯಲ್ಲಿನ ನೀರನ್ನ ಆ ಗ್ರಾಮಕ್ಕೆ ತಿರುಗಿಸಿದ್ರೆ ನೀರಿನ ಸಮಸ್ಯೆ ಇರುವುದಿಲ್ಲ ಅಂತಾನೆ. ಆಗ ಭೀಮರಾವ್ ಅದಕ್ಕೆ ಒಪ್ಪಿಕೊಳ್ತಾನೆ. ಆಗ ಮಲ್ಲೇಶ್ ದೊರೆ ಕಡೆ ತಿರುಗಿ ನೋಡಿ, ದೊರೆ ಏನೋ ಬಾವುಟದ ಹಬ್ಬ ಬಂದಿದೆಯಂತಲ್ಲ, ಆದ್ರೆ ನಮ್ಮ ಪ್ರಾಂತ್ಯಕ್ಕೆ ಬಿಟ್ಟು ಉಳಿದೆಲ್ಲ ಪ್ರಾಂತ್ಯಗಳು ಕೂಡ ಈ ಬಾವುಟದ ಹಬ್ಬ ಬಂದಿದೆಯಂತೆ, ಒಂದ್ ವೇಳೆ ಆ ಹಬ್ಬ ಇಲ್ಲಿಗೂ ಕೂಡ ಬಂದ್ರೆ ಇಲ್ಲಿರುವಂತವರೆಲ್ಲರೂ ಕೂಡ ಶಾಲೆಗಳಿಗೆ ಹೋಗಿ ಕಲಿಬಹುದಲ್ವಾ ಅಂತಾನೆ. ಆಗ ಭೀಮರಾವ್ ದೇಶಮುಖ್ ಹೇಳ್ತಾನೆ, ಕೆಳಜಾತಿಯವರೆಲ್ಲರೂ ಕೂಡ ಶಾಲೆಗಳಿಗೆ ಹೋಗಿ ಓದ್ಕೊಳ್ತಾ ಕೂತ್ಕೊಂಡ್ರೆ ಇನ್ನು ನನ್ನ ಬಳಿ ಕೆಲಸ ಮಾಡೋದಕ್ಕೆ ಯಾರು ಉಳಿತಾರೆ ಅಂತ ಆಲೋಚನೆ ಮಾಡಿ, ಸರಿ ಸರಿ ಅದೆಲ್ಲ ಆಮೇಲೆ ನೋಡೋಣ, ಈಗ ಇಲ್ಲಿ ನಮಗೆ ಯಾವ ಶಾಲೆಯ ಅವಶ್ಯಕತೆಯೂ ಕೂಡ ಇಲ್ಲ, ನಾನು ನಿಮಗೆಲ್ಲರಿಗೂ ಕೂಡ ಸರಿಹೊಂದುವಂತಹ ಮತ್ತು ಹಬ್ಬಕ್ಕಾಗುವಂತಹ ಅಕ್ಕಿ ಬೇಳೆ ಬೆಲ್ಲ ಎಲ್ಲವನ್ನೂ ಕೂಡ ಕೊಡ್ತಿದ್ದೀನಿ, ಜೋರಾಗಿ ಹಬ್ಬ ಮಾಡ್ಕೊಳ್ಳಿ ಅಂತಾನೆ. ಆಗ ಅದೇ ಗ್ರಾಮದ ಒಬ್ಬ ಮಹಿಳೆ ಉಚ್ಚಿಯಂತೆ ಏನೇನೋ ಮಾತಾಡ್ತಾ ಇರ್ತಾಳೆ. ಇನ್ನು ಆ ರಾತ್ರಿ ಭೀಮರಾವ್ ಜ್ವಾಲಾಮುಖಿಯನ್ನು ನೋಡಿ, ನಿನ್ನೊಳಗೆ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ, ನಿನ್ನೆ ನನ್ನ ಮೇಲೆ ದಾಳಿಯಾದಾಗ ನೀನು ಮಾಡಿದಂತಹ ಹೋರಾಟವನ್ನ ನೋಡಿದರೆ ಅಸಲು ನೀನು ಹೆಣ್ಣ ಅಂತ ಅನಿಸುತ್ತೆ, ಹಾಗಾಗಿ ನಿನ್ನೊಳಗೆ ಯಾವಾಗ ಹೆಣ್ಣಿನ ಲಕ್ಷಣಗಳು ಕಾಣಿಸ್ತವೋ ಆವತ್ತೇ ನಾನು ನಿನ್ನ ಹತ್ರಕ್ಕೆ ಬರ್ತೇನೆ, ಅಲ್ಲಿವರೆಗೂ ಕೂಡ ನಿನ್ನ ಪಕ್ಕಕ್ಕೆ ಬರೋದಿಲ್ಲ ಅಂತ ಹೇಳಿ ಭೀಮರಾವ್ ಮೊದಲ ಹೆಂಡತಿ ರೂಮ್ನೊಳಕ್ಕೆ ಹೊರಟು ಹೋಗ್ತಾನೆ. ಇದರಿಂದಾಗಿ ಕೋಪಗೊಂಡಂತಹ ಜ್ವಾಲಾಮುಖಿ ಮಲ್ಲೇಶ್ನನ್ನ ನೋಡಿ ಅವನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಮಾರನೇ ದಿನ ಬೇಕಂತಲೇ ಮಲ್ಲೇಶ್ ಜೊತೆ ಯುದ್ಧ ವಿದ್ಯೆಯನ್ನ ಕಲಿಯೋದಕ್ಕೆ ಹೋಗಿ ಬೇಕು ಬೇಕು ಅಂತಲೇ ಮಲ್ಲೇಶ್ನನ್ನ ಕಿಸ್ ಮಾಡಿಬಿಡ್ತಾಳೆ. ಮತ್ತೊಂದ್ ಕಡೆ ಭೀಮರಾವ್ ಭೇಟಿಗಾಗಿ ಕಾಡೊಳಕ್ಕೆ ಹೋಗ್ತಾನೆ, ಮತ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ಕಾಣಿಸಿದಂತ ಒಂದು ಹುಡುಗಿಯನ್ನು ನೋಡಿ ಅವಳ ಸಹಜ ಸೌಂದರ್ಯಕ್ಕೆ ಮರಳಾಗ್ತಾನೆ. ಮತ್ತು ಅವಳ ಆ ಕಡೆಯಿಂದ ನಡೀತಾ ಹೋಗ್ತಾ ಇರಬೇಕಾದ್ರೆ ಅವಳ ಎದುರಿಗೆ ಬಂದು, ನಾನು ನಿನ್ನ ಮದುವೆ ಆಗ್ತೀನಿ, ನೀನು ನನ್ನ ಜೊತೆ ಬರಬೇಕು ಅಂತ ಹೇಳಿ ಅವಳನ್ನ ಜೀಪ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಯಾವಾಗ್ಲೂ ಉಚ್ಚೆಯಂತೆ ಆಡ್ತಾ ಇದ್ದಂತಹ ಆ ಊರಿನ ನಾಗಮಣಿ ಅನ್ನುವಂತ ಮಹಿಳೆ ಜೀಪ್ಗೆ ಅಡ್ಡಲಾಗಿ ಬಂದು ಉಚ್ಚಳಂತೆ ಏನೇನೋ ಮಾತಾಡ್ತಾ ಇರ್ತಾಳೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಭೀಮರಾವ್ ಜೀಪಿಂದ ಕೆಳಕ್ಕಿಳಿದು ಬಂದು ನಾಗಮಣಿಯನ್ನ ಪಕ್ಕಕ್ಕೆ ಕಳಿಸಿ ಮತ್ತೆ ವಾಪಸ್ ಬಂದು ಜೀಪ್ ಹತ್ತಾನೆ. ಜೀಪ್ನಲ್ಲಿ ಆ ಸಹಜ ಸುಂದರಿ ಯುವತಿ ನಾಪತ್ತೆಯಾಗಿರ್ತಾಳೆ. ಆಗ ಮತ್ತೆ ಮರಳಿ ಮನೆಗೆ ಬಂದಂತಹ ಭೀಮರಾವ್ ಆ ಕಾಡಿನಲ್ಲಿ ಕಾಣಿಸಿದಂತಹ ಯುವತಿಯ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ದೊರೆಸಾನಿಯಾದಂತಹ ಜ್ವಾಲಾಬಾಯಿ ಮಲ್ಲೇಶನ ಬಗ್ಗೆನೆ ಆಲೋಚಿಸ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮತ್ತೆ ಮಾರನೇ ದಿನ ಭೀಮರಾವ್ ಆ ಕಾಡೊಳಕ್ಕೆ ಹೋಗಿ ಅಲ್ಲಿ ಕಾಣಿಸಿದಂತಹ ಯುವತಿಯನ್ನ ಹುಡುಕ್ತಾ ಇರ್ಬೇಕಾದ್ರೆ ಈ ಕಡೆ ದೊರೆಸಾನಿಯಾದಂತಹ ಜ್ವಾಲಾಮುಖಿ ಮಲ್ಲೇಶನನ್ನ ಗನ್ ಹಿಡಿದು ಬೆದರಿಸಿ ತನ್ನ ರೂಮ್ನೊಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಮತ್ತು ಅವಳು ಅವನಿಗೆ ಹೇಳ್ತಾಳೆ, ನೀನು ನನಗೆ ತುಂಬಾ ಇಷ್ಟವಾಗಿದೆಯಾ, ಒಂದ್ ವೇಳೆ ನೀನೇನಾದ್ರೂ ಒಪ್ಕೊಂಡ್ರೆ ಭೀಮರಾವ್ನನ್ನ ಕೊಂದು ನಿನ್ನನ್ನೇ ದೊರೆಯನ್ನಾಗಿ ಮಾಡ್ತೀನಿ, ಹಾಗಾಗಿ ತಕ್ಷಣ ನಿನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚು ಅಂತ ಗನ್ನನ್ನು ತೋರಿಸಿ ಬೆದರಿಸ್ತಾಳೆ. ಹಾಗಾಗಿ ಮಲ್ಲೇಶ್ ಭಯಪಡುತ್ತಲೇ ಬಟ್ಟೆಗಳನ್ನ ಬಿಚ್ಚತಾ ಇರ್ತಾನೆ. ಆಗ ಜ್ವಾಲಾಮುಖಿ ಮಲ್ಲೇಶ್ ನನ್ನ ತಡೆದು, ಭಯದಿಂದ ನೀನು ನನ್ನ ಮುಂದೆ ಬೆತ್ತಲಾಗೋದೇನು ಬೇಡ, ನಿನಗೆ ನಾನು ಇಷ್ಟವಾಗಿ ನೀನೇ ನನ್ನ ಬಳಿ ಬರುವಂತೆ ಮಾಡ್ತೀನಿ, ಮತ್ತು ನಿನ್ನನ್ನ ಈ ಪ್ರಾಂತ್ಯಕ್ಕೆ ದೊರೆಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ಈಗ ಹೊರಟೋಗು ಅಂತಾಳೆ. ಸೊ ಅದೇ ಟೈಮ್ಗೆ ಕೋಟೆಗೆ ವಾಪಸ್ ಬಂದಂತಹ ಭೀಮರಾವ್ ಮಲ್ಲೇಶ್ನನ್ನ ಹತ್ರಕ್ಕೆ ಕರೆದು ಆ ಕಾಡಿನಲ್ಲಿ ಕಾಣಿಸಿದಂತಹ ಯುವತಿಯ ಬಗ್ಗೆ ಹೇಳಿ, ನೀನು ಹೋಗಿ ಆ ಹುಡುಗಿಯನ್ನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಇದರಿಂದಾಗಿ ಮಲ್ಲೇಶ್ ಕಾಡಿಗೆ ಹೋಗ್ತಾನೆ, ಅಲ್ಲೆಲ್ಲ ಹುಡುಕಾಡಿ ಆ ಹುಡುಗಿಯನ್ನ ಕರೆತಂದು ಭೀಮರಾವ್ನ ಮುಂದೆ ನಿಲ್ಲಿಸ್ತಾನೆ. ಅಂಡ್ ಆಕೆ ಹೆಸರು ರುದ್ರಂಗಿ. ಆದ್ರೆ ಎಲ್ಲರೂ ಕೂಡ ಅವಳನ್ನ ಬುಜ್ಜಮ್ಮ ಅಂತ ಕರೀತಿರ್ತಾರೆ. ಆದ್ರೆ ದೊರೆ ಬುಜ್ಜಮ್ಮಗೆ ಮತ್ತು ನನಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದೆ, ಈಗ ಅವಳು ನನ್ನ ಹೆಂಡತಿ ಅಂತ ಹೇಳಿ ಹಿಂದೆ ನಡೆದಂತಹ ಘಟನೆಗಳೆಲ್ಲವನ್ನು ಕೂಡ ವಿವರಿಸ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ಕೇಳಿದಂತಹ ಭೀಮರಾವ್ ತನ್ನ ಮೊದಲ ಹೆಂಡತಿ ಮೀರಾಬಾಯಿಯನ್ನ ಕರೆದು ಇವರಿಗೆ ಮೊದಲ ರಾತ್ರಿ ಏರ್ಪಾಡುಗಳನ್ನು ನಮ್ಮ ಕೋಟೆಯಲ್ಲೇ ಮಾಡು ಅಂತ ಹೇಳ್ತಾನೆ. ಆನಂತರ ರುದ್ರಾಂಗಿ ಮತ್ತು ಮಲ್ಲೇಶ್ ಫಸ್ಟ್ ನೈಟ್ ರೂಮ್ನೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಕುಳಿತಿದ್ದಂತಹ ಭೀಮರಾವ್, ನಾನು ನಿನಗೆ 25 ಎಕರೆ ಜಮೀನನ್ನು ಕೊಟ್ಟಿದ್ದೀನಲ್ವಾ, ನೀನು ಹೋಗಿ ಅದರಲ್ಲಿ ವ್ಯವಸಾಯವನ್ನ ಮಾಡು, ನಾನಿಲ್ಲಿ ರುದ್ರಾಂಗಿಯ ಜೊತೆ ವ್ಯವಸಾಯವನ್ನ ಮಾಡ್ತೀನಿ ಅಂತ ತನ್ನ ಜನರನ್ನ ಕರೀತಾನೆ. ಇನ್ನು ಬಾಹುಬಲಿಯಂತೆ ಇದ್ದಂತಹ ಮಲ್ಲೇಶ್ ತನ್ನನ್ನು ಕವರ್ ಮಾಡಿದಂತ ಎಲ್ಲರನ್ನೂ ಕೂಡ ಹೊಡಿತಾ ಇರಬೇಕಾದ್ರೆ ಕೊನೆಗೆ ಆ ಜನರ ಕೈಯಲ್ಲಿ ಸರಿ ಆಗ್ತಾನೆ. ಆಗ ಭೀಮರಾವ್ ಮಲ್ಲೇಶ್ನನ್ನ ಕೊಲ್ಲೋದಕ್ಕೆ ಮುಂದಾಗ್ತಾನೆ. ಆದ್ರೆ ತಕ್ಷಣ ಹಿಂದೆ ಪ್ರತ್ಯಕ್ಷವಾದಂತಹ ಜ್ವಾಲಾಮುಖಿ ಭೀಮರಾವ್ನ ಕುತ್ತಿಗೆಗೆ ಬಂದೂಕನ್ನ ಇಡ್ತಾಳೆ. ಭೀಮರಾವ್ನನ್ನ ಕದಲದಂತೆ ನಿಲ್ಲುವಂತೆ ಹೇಳಿ ರುದ್ರಾಂಗಿ ಮತ್ತು ಮಲ್ಲೇಶ್ನನ್ನ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತೆ ಹೇಳ್ತಾಳೆ. ಆನಂತರ ಅವರಿಬ್ಬರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ.
ಭೀಮರಾವ್ ಹೆಂಡತಿಯ ಮೇಲೆ ವ್ಯಗ್ರನಾಗ್ತಾನೆ. ಆಗ ಜ್ವಾಲಾಮುಖಿ ಹೇಳ್ತಾಳೆ, ನಿನ್ನ ಹತ್ರಕ್ಕೆ ಬಂದು ಸಹಾಯ ಕೇಳಿದವರನ್ನ ನೀನಿಲ್ಲಿ ಕೊಲ್ಲುವುದು ನಿನ್ನ ಗೌರವಕ್ಕೆ ತಕ್ಕದ್ದಲ್ಲ. ಹಾಗಾಗಿ ನಿನ್ನನ್ನು ಕಂಡು ಎದುರಿ ಓಡ್ತಾ ಇರೋರನ್ನ ಬೇಟೆಯಾಡಿ ಕೊಂದಾಕು, ಆಗಲೇ ಅದು ನಿನ್ನ ಅಂತಸ್ತಿಗೆ ತಕ್ಕ ಗೌರವ ಅಂತಾಳೆ. ಮತ್ತು ರುದ್ರಾಂಗೇನ ಬೇಕಾದರೆ ಆಮೇಲೆ ನಿನ್ನ ಸ್ವಂತ ಮಾಡಿಕೊ ಅಂತ ಹೇಳ್ತಾಳೆ. ಇದರಿಂದಾಗಿ ಭೀಮರಾವ್ ತುಂಬಾ ಆಲೋಚನೆ ಮಾಡಿ ಆ ಗ್ರಾಮದವರೆಲ್ಲರನ್ನೂ ಕೂಡ ಚೆನ್ನಾಗಿ ಒಡಿಸಿ ಮಲ್ಲೇಶ್ ಮತ್ತು ರುದ್ರಾಂಗಿ ಎಲ್ಲಿದ್ದಾರೆ ಹೇಳಿ ಅಂತ ಚಿತ್ರಹಿಂಸೆ ಕೊಡತೊಡಗುತ್ತಾನೆ. ಇನ್ನು ಮಲ್ಲೇಶ್ ಮತ್ತು ರುದ್ರಾಂಗಿ ಇಬ್ಬರು ಕೂಡ ಅರಣ್ಯದಲ್ಲಿದ್ದಾಗ ಉಚ್ಚಿಯಂತೆ ಆಡ್ತಾ ಇದ್ದಂತಹ ನಾಗಮಣಿ ಜೊತೆ ಮತ್ತಷ್ಟು ಮಹಿಳೆಯರು ಮಲ್ಲೇಶ್ನ ಹತ್ತಿರಕ್ಕೆ ಬರ್ತಾರೆ. ಆಗ ನಾಗಮಣಿ ಹೇಳ್ತಾಳೆ, ನೀವು ಅಂದ್ಕೊಳ್ಳೋ ಹಾಗೆ ನನಗೆ ಯಾವುದೇ ರೀತಿಯ ಉಚ್ಚಿಲ್ಲ. ಒಂದ್ಸಾರಿ ನಾನು ನನ್ನ ಗಂಡನ ಜೊತೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಆ ದೊರೆ ಭೀಮರಾವ್ ಬಂದು ನನ್ನ ಗಂಡನನ್ನ ಈ ಕಾಡಿನಲ್ಲೇ ಕೊಂದು ಹಾಕ್ದ ಮತ್ತು ನನ್ನ ಮೇಲೆ ಅತ್ಯಾಚಾರ ಮಾಡ್ದ. ಅಷ್ಟೇ ಅಲ್ಲ, ನಮ್ಮ ಗ್ರಾಮದ ಎಲ್ಲ ಮಹಿಳೆಯರನ್ನು ಕೂಡ ಆತ ಬಲವಂತದಿಂದಲೇ ಹಾಳು ಮಾಡಿದ್ದಾನೆ. ಇನ್ನು ನೀನು ನಿನ್ನ ದೊರೆಯನ್ನ ದೇವರಂತೆ ಪೂಜಿಸ್ತೀಯ, ಆದರೆ ಈಗ ಅವನ ಕಣ್ಣು ನಿನ್ನ ಹೆಂಡತಿ ಮೇಲೇನೇ ಬಿದ್ದಿದೆ. ಹಾಗಾಗಿ ಏನ್ ಮಾಡ್ಬೋದು, ನೀನೇ ಯೋಚನೆ ಮಾಡು ಅಂತಾರೆ. ಆನಂತರ ಮಲ್ಲೇಶ್ ರುದ್ರಾಂಗಿ ಗ್ರಾಮಕ್ಕೆ ಹೋಗಿ ಅಲ್ಲಿದ್ದಂತಹ ದೊರೆ ಕಡೆಯ ಮನುಷ್ಯರನ್ನ ಚೆನ್ನಾಗಿ ಹೊಡೆದು ಊರಿಂದ ಓಡಿಸ್ತಾನೆ. ಇದೆಲ್ಲದರಿಂದ ಆಕ್ರೋಶಗೊಂಡಂತ ಭೀಮರಾವ್, ನನ್ನನ್ನೇ ಎದುರಾಕೊಳ್ತೀರಾ? ನಾನು ಇಲ್ಲಿವರೆಗೂ ಕೂಡ ನಿಮ್ಮ ಊರಿಗೆ ನಮ್ಮ ಕೆರೆಯಿಂದ ನೀರನ್ನ ಬಿಡ್ತಾ ಇದ್ದೀನಿ, ಇನ್ಮೇಲಿಂದ ಆ ನೀರನ್ನ ಬಂದ್ ಮಾಡಿ ಅಂತ ತನ್ನವರಿಗೆ ಆದೇಶ ಕೊಡ್ತಾನೆ. ಇದರಿಂದಾಗಿ ನಂತರದ ದಿನಗಳಲ್ಲಿ ರುದ್ರಾಂಗಿ ಗ್ರಾಮದವರಿಗೆ ನೀರೇ ಇರೋದಿಲ್ಲ. ಆಗಾಗ ಪ್ರಾಣಿಗಳು ಸಾಯ್ತಾ ಹೋಗ್ತವೆ, ಜನರು ಕೂಡ ಸಾಯೋದಕ್ಕೆ ಶುರು ಆಗ್ತಾರೆ. ಅದನ್ನು ನೋಡಿದಂತ ರುದ್ರಾಂಗಿ, ನನ್ನೊಬ್ಬಳಿಂದ ಇಡೀ ಗ್ರಾಮವೇ ಕಷ್ಟಪಡ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ, ಹಾಗಾಗಿ ನಾನು ಭೀಮರಾವ್ನ ಬಳಿ ಹೋಗ್ತೀನಿ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಭೀಮರಾವ್ ಮಲ್ಲೇಶ್ನ ಕೈಯಿಂದ ತನ್ನ ಚಪ್ಪಲಿಗಳನ್ನ ಹಾಕಿಸಿಕೊಳ್ತಾನೆ ಮತ್ತು ನಿನ್ನ ಊರಿಗೆ ನೀರನ್ನ ಕೊಡೋದಕ್ಕೆ ಆಜ್ಞೆ ಮಾಡ್ತಾ ಇದ್ದೀನಿ, ನೀನು ಹೋಗಿ ನನ್ನ ರೂಮನ್ನ ಸಿದ್ಧ ಮಾಡು ಅಂತಾನೆ. ಆದರೆ ನಿಜಕ್ಕೂ ಭೀಮರಾವ್ ಆ ಕೆರೆಯಲ್ಲಿ ಮೊದಲೇ ವಿಷವನ್ನ ಬೆರೆಸಿರ್ತಾನೆ. ಇದರಿಂದಾಗಿ ಕೆರೆಯಲ್ಲಿನ ಮೀನುಗಳ ಜೊತೆ ಆ ನೀರನ್ನ ಕುಡಿದಂತ ಊರಿನ ಜನರು ಕೂಡ ಸಾಯತೊಡಗ್ತಾರೆ. ಮತ್ತೊಂದ್ ಕಡೆ ಭೀಮರಾವ್ನ ರೂಮ್ನೊಳಕ್ಕೆ ಹೋದಂತಹ ರುದ್ರಾಂಗಿ ಕೂಡ ವಿಷ ಕುಡಿದಿರ್ತಾಳೆ, ಹಾಗಾಗಿ ಅವಳು ಅಲ್ಲೇ ಸತ್ತು ಹೋಗಿರ್ತಾಳೆ. ಇನ್ನು ಈ ಕಡೆ ಭೀಮರಾವ್ನ ಮೊದಲ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ತನ್ನ ಮಗಳನ್ನ ಮಲ್ಲೇಶ್ ಕೈಗೆ ಕೊಟ್ಟು, ನನ್ನ ಮಗಳು ನನ್ನ ಗಂಡನಾಗಿ ದುರಂಕಾರದಿಂದ ಬೆಳಿಬಾರದು, ಹಾಗಾಗಿನೇ ಈ ಮಗುವನ್ನ ನಿನ್ನ ಸ್ವಂತ ಮಗಳಂತೆ ಸಾಕಿ ಬೆಳೆಸು ಅಂತ ಹೇಳಿ ಮೀರಾಬಾಯಿ ಸತ್ತು ಹೋಗ್ತಾಳೆ. ಆನಂತರ ನೀರಿನಲ್ಲಿ ವಿಷವನ್ನ ಬೆರೆಸಿದ್ದಾನೆ ಅಂತ ಗ್ರಾಮಸ್ಥರು ಹಾಗೂ ರುದ್ರಾಂಗಿಯನ್ನ ಕುಂದಾಕ್ಬಿಟ್ಟಿದ್ದಾನೆ ಅಂತ ಮಲ್ಲೇಶ್ ಭೀಮರಾವ್ನ ಮೇಲೆ ತಿರುಗಿ ಬೀಳ್ತಾರೆ. ಅಷ್ಟೇ ಅಲ್ಲ, ಜ್ವಾಲಾಮುಖಿ ಕೂಡ ಮಲ್ಲೇಶ್ಗೆ ಸಪೋರ್ಟ್ ಮಾಡ್ತಾ ಆ ದೊರೆ ಮನುಷ್ಯರ ವಿರುದ್ಧ ಹೋರಾಟವನ್ನ ಮಾಡ್ತಾಳೆ. ಆ ಟೈಮಲ್ಲಿ ಮಲ್ಲೇಶ್ ಮೀರಾಬಾಯಿಯ ಮಗಳನ್ನ ತನ್ನ ಗ್ರಾಮಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು, ಈ ಮಗುವನ್ನ ಹುಷಾರಾಗಿ ಕರ್ಕೊಂಡೋಗಿ ತುಂಬಾ ಜಾಗೃತಿಯಿಂದ ಕಾಪಾಡು, ಈ ಮಗುವನ್ನ ಕುಲಮತವಿಲ್ಲದೆ ಬೆಳೆಸಿ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡು ಅಂತ ಹೇಳ್ತಾನೆ. ಆನಂತರ ಭೀಮರಾವ್ನ ಜೊತೆ ಜಗಳಕ್ಕೆ ಹೋಗಿದ್ದರಿಂದ ಅವರ ನಡುವೆ ಹೊಡೆದಾಟವಾಗುತ್ತೆ. ಆ ಟೈಮಲ್ಲಿ ಜ್ವಾಲಾಮುಖಿ ಮತ್ತು ಮಲ್ಲೇಶ್ ಕತ್ತಿಗಳನ್ನ ಹಿಡಿದುಕೊಂಡು ಭೀಮರಾವ್ನನ್ನ ಕುಂದು ಮುಗಿಸಬೇಕಂತ ಹತ್ತಿರಕ್ಕೆ ಬರತೊಡಗ್ತಾರೆ. ಆದರೆ ಭೀಮರಾವ್ ಮಾತ್ರ ಇಲ್ಲಿನ ಜನರ ಮುಂದೆ ಸೋತೋಗೋದನ್ನ ನೋಡಲಾಗದೆ ತಕ್ಷಣ ತನ್ನ ಕುತ್ತಿಯನ್ನ ತಾನೇ ಕತ್ತರಿಸಿಕೊಂಡು ಸತ್ತು ಹೋಗ್ತಾನೆ. ಇನ್ನು ಅಲ್ಲಿನ ಒಡೆದಾಟದಲ್ಲಿ ಗಾಯಗೊಂಡಿದ್ದಂತಹ ಮಲ್ಲೇಶ್ ಕೂಡ ಆನಂತರ ಸತ್ತು ಹೋಗ್ತಾನೆ. ಹೀಗೆ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳಿದಂತಹ ಜ್ವಾಲಾಮುಖಿ, ನೀನು ಹುಟ್ಟಿನಿಂದ ಭೀಮರಾವ್ನ ಮಗಳೇ ಆದರೂ ಕೂಡ ನಿನ್ನನ್ನು ಮಲ್ಲೇಶ್ನ ಮಗಳಾಗಿ ಸಾಕಿ ಬೆಳೆಸಿದ್ವಿ ಅಂತ ಹೇಳ್ತಾಳೆ. ಸೊ ಫೈನಲಿ ಆ ಭೀಮರಾವ್ನ ಕೋಟೆಯನ್ನ ಎಲ್ಲರಿಗೂ ಉಚಿತ ಶಿಕ್ಷಣವನ್ನ ನೀಡುವಂತಹ ಶಾಲೆಯನ್ನಾಗಿ ಪರಿವರ್ತಿಸಲಾಗುತ್ತೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.